ನಮಸ್ಕಾರ. ನಾನೊಬ್ಬ ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ. ಶಾಸನ ಸಾಹಿತ್ಯದಿಂದ ಪ್ರಾರಂಭ ಮಾಡಿ ಆಧುನಿಕ ಸಾಹಿತ್ಯದ ಇವತ್ತಿನ ಒಂದು ಸಂಕಲನವನ್ನು ಪ್ರಕಟ ಮಾಡಿರುವ ಒಬ್ಬ ಲೇಖಕ ಅಥವಾ ಲೇಖಕಿ ನನಗೆ ಒಂದು ಪುಸ್ತಕವನ್ನು ಕಳಿಸಿದ್ರೆ ಅದನ್ನು ಸಹ ನಾನು ಅತ್ಯಂತ ಆಸ್ಥೆಯಿಂದ ಓದಿ ಒಂದೆರಡು ವಾಕ್ಯಗಳನ್ನು ಅವರಿಗೆ ಉತ್ತೇಜನ ಪೂರ್ವಕವಾಗಿ ಮತ್ತು ಅವರು ತಿದ್ದುಕೊಳ್ಬೇಕಾದ್ದು ಏನು ಅನ್ನೋದನ್ನು ತಿಳಿಸಿ ನಾನು ಪತ್ರ ಬರೆಯೋದು ನನ್ನ ಒಂದು ಹವ್ಯಾಸ. ಹಾಗಾಗಿ ಕನ್ನಡ ಸಾಹಿತ್ಯದ ಪ್ರಾಚೀನ ಸಾಹಿತ್ಯವನ್ನು ಓದಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಸಾಹಿತ್ಯ ಎಲ್ಲವೂ ಒಂದೇ, ಅದು ಪ್ರಾಚೀನ, ಹಳಗನ್ನಡ, ಆಧುನಿಕ ಕನ್ನಡ, ಮಧ್ಯಕಾಲೀನ ಕನ್ನಡ ಅಥವಾ ಇತ್ತೀಚಿನ ಕನ್ನಡ ಯಾವುದೇ ಆಗಬಹುದು, ಅಲ್ಲಿ ಬರತಕ್ಕಂತಹ ಸಾಹಿತ್ಯವನ್ನು ಓದೋದು ಅಂದರೆ ಒಂದು ರೋಮಾಂಚನದ ಅನುಭವವನ್ನು ನಾನು ಪಡ್ಕೊಳ್ತಾ ಇರ್ತೀನಿ. ಹಾಗೆ ಈ ಸಾಹಿತ್ಯವನ್ನು, ಪ್ರಾಚೀನ ಸಾಹಿತ್ಯವನ್ನು ಕಣ್ಣಾಡಿಸಿದಾಗ ನನಗೆ ಹೆಣ್ಣು ಮಕ್ಕಳ ಒಂದು ವಿಷಯವನ್ನು ಕುರಿತು ತುಂಬ ಆಲೋಚನೆಯನ್ನು ಮಾಡ್ತಾ ಇದ್ದೆ. ಆ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು? ಹಿಂದೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವೇ ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೂ ಸಹ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಕ್ಷತ್ರದ ಹಾಗೆ ಹೊಳೆಯುವ ಹೆಣ್ಣು ಮಕ್ಕಳನ್ನು ನಾವು ನೋಡ್ಬೋದು. ಅವ್ರ ಸಂಖ್ಯೆ ಹೆಚ್ಚಾಗಿಲ್ಲ, ಅವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಆದರೆ ಇವತ್ತು ವಾಸಿ, ಇವತ್ತು ಆ ಸಂದರ್ಭಗಳು ಅವರನ್ನು ಹೆಚ್ಚು ಅಭಿವ್ಯಕ್ತಿಗೊಳಿಸೋದಕ್ಕೆ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಆವತ್ತಿನ ಕಾಲದಲ್ಲಿ ನನಗೆ ಮೊಟ್ಟ ಮೊದಲು ದೊರೆಯತಕ್ಕಂತಹ ಒಬ್ಬ ಕವಿಯತ್ರಿ, ನಾಟಕಕಾರ್ತಿ ಅಂತ ಅಂದರೆ ವಿಜ್ಜಿಕೆ ಅಂತ, ವಿಜಯಾಂಬಿಕೆ ಅಂತ. ಅವಳ ಹೆಸರನ್ನು ಕೇಳಿದರೆ ನನಗೆ ರೋಮಾಂಚನವಾಗುತ್ತೆ, ಮತ್ತು ಅವಳನ್ನು ನೆನೆಸ್ಕೊಂಡಾಗ ನನಗೆ ಒಂದು ರೀತಿಯಾದಂತಹ ಸ್ಫೂರ್ತಿ ಬರುತ್ತೆ. ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಂತಹ ಆ ಲೇಖಕಿ, ಆ ಸಾಹಿತಿ ಅವಳು. ಬಾದಾಮಿ ಚಾಲುಕ್ಯರ ಪುಲಕೇಶಿ ಇದ್ನೆಲ್ಲ, ಎರಡನೆಯ ಪುಲಕೇಶಿ, ಆತನ ಮಗ ಚಂದ್ರಾದಿತ್ಯ ಅಂತ. ಆ ಚಂದ್ರಾದಿತ್ಯನ ಹೆಂಡತಿ ವಿಜಯೇ, ವಿಜಿಕಾಂಬೆ, ವಿಜಯಕ್ಕ, ಈ ಹೆಸರುಗಳಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವಳು. ಅವಳು ಕೌಮುದಿ ಮಹೋತ್ಸವ ಅನ್ನುವ ಒಂದು ಕೃತಿಯನ್ನು ಬರೆದಿದ್ದಾಳೆ ಅನ್ನೋದು ನಮಗೆ ಒಂದು ಆಧಾರ ಸಿಗುತ್ತೆ. ಆದರೆ ಆ ಕೃತಿ ಲಭ್ಯ ಆಗಿಲ್ಲ. ಅವಳು ಆದರೆ ತುಂಬ ದಿಟ್ಟತನದ ಹೆಣ್ಮಗಳು, ತುಂಬ ವಿದ್ವಾಂಸೆಯಾಗಿದ್ಲು. ಅದರಲ್ಲೂ ಸಂಸ್ಕೃತದಲ್ಲಿ, ಕನ್ನಡದ ಹೆಣ್ಮಗಳು ಅವಳು, ಆದರೆ ಸಂಸ್ಕೃತದಲ್ಲಿ ಕಾವ್ಯವನ್ನು ಬರೆದಿದ್ದಾಳೆ. ಹಾಗಾಗಿ ಅವಳು ಆ ಕಾವ್ಯದಲ್ಲಿ ಹೇಳ್ತಾಳೆ, ನೀಲೋತ್ಪಲ ದಲಶ್ಯಾಮಂ ವಿಜ್ಜಿಕಾಂ ಮಾಮ ಜಾನತ, ನೀಲೋತ್ಪಲ ದಲಶ್ಯಾಮಂ ವಿಜ್ಜಿಕಾಂ ಮಾಮ ಜಾನತ, ಹೃಥೈವ ದಂಡಿನ ಪ್ರೋಕ್ತ ಸರ್ವಶುಕ್ಲ ಸರಸ್ವತಿ. ವಿಜಯಾಂಬಿಕೆ ಬಣ್ಣದಲ್ಲಿ ಸ್ವಲ್ಪ ಶ್ಯಾಮಲ ವರ್ಣ, ಅವಳು ತುಂಬ ವಿದ್ವಾಂಸೆ. ಹಾಗಾಗಿ ಅವಳು ಒಂದು ಕಡೆ ಹೇಳ್ಕೊಳ್ತಾಳೆ, ತನ್ನ ಸಮಕಾಲೀನನಾದಂತಹ ದಂಡಿ, ನಮಗೆ ಗೊತ್ತಿದೆ ಅವನು ಕಾವ್ಯ ಮೀಮಾಂಸಕಾರ, ಆ ದಂಡಿಯನ್ನು ಕುರಿತು ಅವಳು ಹೇಳ್ತಾನೆ. ದಂಡಿ ತನ್ನ ಕಾವ್ಯದಲ್ಲಿ ಸರಸ್ವತಿಯನ್ನು ಕುರಿತು ಅವಳು ಸರ್ವಶುಕ್ಲ ಸರಸ್ವತಿ ಅಂತ ಹೇಳ್ತಾನೆ. ಬೆಳಗಿದಾಳೆ ಸರಸ್ವತಿ ಅನ್ನೋದು ನಮ್ಮೆಲ್ಲರ ಕಲ್ಪನೆ, ಇವತ್ತಿಗೂ ಎಲ್ಲರ ಕಲ್ಪನೆಯಲ್ಲೇ ಅವಳು ಬೆಳಗಿದಾಳೆ ಅನ್ನೋದೇ. ಆದರೆ ವಿಜ್ಜಿಕೆ ಹೇಳ್ತಾಳೆ, ಅವಳು ನನ್ನನ್ನು ಶ್ಯಾಮಲವರ್ಣದಲ್ಲಿ, ನೀಲೋತ್ಪಲ ದಲಶ್ಯಾಮಂ, ನೀಲಿಯ ಉತ್ಪಲದಂತೆ, ಕನ್ನೈದಲೆಯ ಹಾಗೆ ಕಪ್ಪಾಗಿರೋ ದಲಗಳ ಹಾಗೆ ಕಪ್ಪಾಗಿರತಕ್ಕಂತಹ ನನ್ನನ್ನು ದಂಡಿ ಮಾಮಜಾನತ, ಅವನು ಗೊತ್ತಿರಲಿಲ್ಲ ನಾನು ಯಾರು ಅನ್ನೋದು. ಹಾಗಾಗಿ ಅವನು ಹೃಥೈವ ದಂಡಿನ ಪ್ರೋಕ್ತ, ದಂಡಿ ಹೇಳ್ತಾನೆ, ವ್ಯರ್ಥವಾಗಿ ಹೇಳ್ತಾ ಇದ್ದಾನೆ ಏನಪ್ಪ ಅಂದರೆ ಸರ್ವಶುಕ್ಲ ಸರಸ್ವತಿ ಅಂತ. ಅಂದರೆ ಆಕೆ ಕೆಚ್ಚು ಎಷ್ಟು ಮಟ್ಟಿಗಿದೆ, ನನ್ನನ್ನು ನೋಡಿದರೆ ಸರಸ್ವತಿಯನ್ನು ಕಪ್ಪಗಿದ್ದಾಳೆ ಅಂತ ಅವನು ವರ್ಣನೆ ಮಾಡ್ತಾ ಇದ್ದ. ಆದರೆ ನನ್ನನ್ನು ನೋಡಲಿಲ್ಲ ಅವನು, ಹಾಗಾಗಿ ಅವಳು ಸರಸ್ವತಿಯನ್ನು ಸರ್ವಶುಕ್ಲೇ ಅಂತ ವರ್ಣನೆ ಮಾಡಿದ್ದಾನೆ ಎನ್ನುವ ಮಾತನ್ನು ಅವಳು ಹೇಳ್ತಾಳೆ. ಅಷ್ಟೇ ಅಲ್ಲ, ಅವಳು ಇನ್ನೂ ಮುಂದುವರೆದು ಒಂದು ಮಾತನ್ನು ಹೇಳ್ತಾಳೆ, ಮರಳಿನಲ್ಲಿ ಹುಟ್ಟಿದಂತಹ ವ್ಯಾಸ, ಹುತ್ತದಲ್ಲಿ ಹುಟ್ಟಿದಂತಹ ವಾಲ್ಮೀಕಿ, ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮ, ಇವರಷ್ಟೇ ಜಗತ್ತಿನ ಶ್ರೇಷ್ಠ ಕವಿಗಳು. ಬ್ರಹ್ಮ ಏನು ಮಾಡಿದೆ, ವೇದಗಳನ್ನು ರಚಿಸ್ತಾ ಅನ್ನೋದು ನಮಗೊಂದು ಕಲ್ಪನೆ ಇದೆ. ಹಾಗಾಗಿ ಇವರು ಮೂರು ಜನ ಮಾತ್ರ ಜಗತ್ತಿನಲ್ಲಿ ಶ್ರೇಷ್ಠ ಕವಿಗಳಿದ್ದಾರೆ. ಇನ್ಯಾರಾದರೂ ಇವತ್ತು ನಾನು ಕವಿ, ನಾನು ಕವಿ ಅಂತ ಹೇಳಿಕೊಂಡ್ರೆ ಅವರು ಬಣಗು ಕವಿಗಳು ಅಷ್ಟೇ, ಬಣಗು ಕವಿಗಳು ಅವರು ಅಂತ ಹೇಳಿ ಅವಳು ಇನ್ನೊಂದು ವೃತ್ತದಲ್ಲಿ ಅದನ್ನು ಹೇಳ್ಕೊಂಡು ಬರ್ತಾಳೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾಳೆ, ನಾನು ಅದನ್ನು ಹೇಳೋದಿಲ್ಲ.
ಆದ್ರೂ ಅಷ್ಟರ ಮಟ್ಟಿಗಿನ ವಿಶ್ವಾಸವನ್ನು ಇಟ್ಕೊಂಡು ಬರೆದಂತಹ ಆ ವಿಜಯಾಂಬಿಕೆ ಇದ್ದಾಳೆಲ್ಲ, ಅವಳ ಕಾವ್ಯ ಸ್ಫೂರ್ತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದುದು. ಅನಂತರ 11ನೆಯ ಶತಮಾನದಲ್ಲಿ ಬರ್ತಕ್ಕಂತಹ ಕಾವ್ಯ ಮೀಮಾಂಸಕಾರ ರಾಜಶೇಖರ ಅನ್ನತಕ್ಕಂಥವನು ಹೇಳ್ತಾನೆ, ವೈದರ್ಭಿ ಶೈಲಿಗೆ ಕಾಳಿದಾಸನ ಅನಂತರ ಸಿಕ್ಕುವ ಉದಾಹರಣೆ ಅಂದರೆ ನಮಗೆ ವಿಜಯಾಂಬಿಕೆಯ ಕೃತಿ ಅಂತ ಮಾತನ್ನು ಹೇಳ್ತಾನೆ. ಅಂದರೆ ವೈದರ್ಭಿ ದೇಶ ಈ ಭಾಷೆಗೆ ಅವನು ಹೇಗೆ ಕಾಳಿದಾಸ ಪ್ರಸಿದ್ಧನೋ ಹಾಗೆ ನಮಗೆ ಗೊತ್ತಿದೆ, ಅವನು ಎರಡು ಮಹಾಕಾವ್ಯಗಳನ್ನು ಬರೆದಿರೋದು, ಆಮೇಲೆ ನಾಟಕಗಳನ್ನು ಬರೆದಿರೋದು, ಲಘುಕಾವ್ಯಗಳನ್ನು ಹೀಗೆ ನಮಗೆ ಅವನ ವಿದ್ವತ್ತನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಅವನ ಶೈಲಿಗೆ ಅನಂತರ ಸಿಕ್ಕತಕ್ಕಂಥದ್ದು ನಮ್ಮ ವಿಜಯಾಂಬಿಕೆಯ ಈ ಕಾವ್ಯ ಅನ್ನುವ ಮಾತನ್ನು ರಾಜಶೇಖರ ಅನ್ನುವ ಮೀಮಾಂಸಕಾರ 11ನೇ ಶತಮಾನದಲ್ಲಿ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತನ್ನು ಅವನು ಹೇಳ್ತಾನೆ. ಇವತ್ತು ಸಂಸ್ಕೃತದಲ್ಲಿ ಮಾತಾಡ್ತಕ್ಕಂತಹ ಎಷ್ಟೋ ಜನ ಪುರುಷರು ತಪ್ಪು ತಪ್ಪಾಗಿ ಮಾತಾಡ್ತಾರೆ, ಸಂಸ್ಕೃತದಲ್ಲಿ ಮಾತಾಡುವ ಎಷ್ಟೋ ಜನ ಮಹಿಳೆಯರು ತುಂಬ ಸ್ಫುಟವಾಗಿ ತುಂಬ ವ್ಯಾಕರಣಬದ್ಧವಾಗಿ ಮಾತಾಡ್ತಕ್ಕಂಥವರು ಇದ್ದಾರೆ ಅಂತ. ಅನಂತರ ಬಂದಂಥವರು ಈ ಮಾತನ್ನು ವಿಜಿಕೆಯನ್ನೇ ಕುರಿತು ರಾಜಶೇಖರ ಹೇಳಿದ್ದಾನೆ ಅನ್ನುವ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ರಾಜಶೇಖರನ ಹೆಂಡತಿ ಸುಂದರಿ ಅಂತ, ಆಕೆಯೂ ಸಹ ದೊಡ್ಡ ವಿದ್ವಾಂಸೆ ಸಂಸ್ಕೃತದಲ್ಲಿ. ಆ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಬೋದು, ಅವಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆತ ಹೇಳಿರ್ಬೋದು ಅಂತ. ಅಂದರೆ ಇಂತಹ ವಿಜಯಾಂಬಿಕೆ ವಿಜಿಕೆಯನ್ನು ನಾವು ನೆನಪಿಗೆ ತಂದುಕೊಂಡಾಗ ನಮಗೆ ತುಂಬ ಸ್ಫೂರ್ತಿ ಬರುತ್ತೆ. ಕನ್ನಡದ ಹೆಣ್ಣುಮಗಳು ಸಂಸ್ಕೃತದಲ್ಲಿ ಮೊಟ್ಟ ಮೊದಲ ಕಾವ್ಯವನ್ನು ಬರೆದಂಥವಳು ಅನ್ನುವ ಹೆಮ್ಮೆ ನಮಗೆ ಉಂಟಾಗತಕ್ಕಂಥದ್ದು. ಅವಳನ್ನು ಬಿಟ್ಟರೆ ಮುಂದೆ ನಮಗೆ ಗಂಗಾಂಬಿಕೆ ಅಂತ ಬರ್ತಾಳೆ, ವೀರ ಕಂಪಣರಾಯನ ಮಡದಿ ಗಂಗಾಂಬಿಕೆ. ಅವಳು ಗಂಡನ ಚರಿತ್ರೆಯನ್ನು ಕುರಿತು ಬರ್ತಾಳೆ, ವೀರ ಕಂಪಣರಾಯ ಚರಿತ್ರೆ ಅಂತ ಸಂಸ್ಕೃತದಲ್ಲಿ ಅವಳು ಕಾವ್ಯವನ್ನು ಬರೀತಾಳೆ. ಹಾಗಾಗಿ ಅವಳು ಎರಡನೆಯವಳಾಗಿ ನಮಗೆ ಕಾಣಿಸ್ಕೊಳ್ತಾಳೆ. ಅವಳದು ಇತ್ತೀಚಿನ ಶತಮಾನ, 14ನೇ ಶತಮಾನಕ್ಕೆ ಬರ್ತಾಳೆ. ಆದರೆ ಈ ಹೆಣ್ಣುಮಕ್ಕಳು ಹೀಗೆ ಕನ್ನಡದಲ್ಲಿ, ಕನ್ನಡದ ಹೆಣ್ಣುಮಗಳು ಮನೆ ಮಾತು ಕನ್ನಡದಲ್ಲಿ ಇರತಕ್ಕಂಥದ್ದು, ಆದರೆ ಸಂಸ್ಕೃತವನ್ನು ಆಯ್ಕೆ ಮಾಡಿಕೊಂಡಾಗ ಅವರು ಎಂತಹ ಪ್ರತಿಭಾವಂತರಾಗಿದ್ದರು, ಅವ್ರಿಗೆ ಎಂತಹ ಶಿಕ್ಷಣ ಸಿಕ್ಕಿತ್ತು, ಮತ್ತು ಈ ಸಾಹಿತ್ಯ ಪ್ರೇರಣೆಯಲ್ಲಿ ಅವರ ಪಾತ್ರ ಏನು, ಸಾಹಿತ್ಯವನ್ನು ರಚಿಸುವಲ್ಲಿ ಅವರ ಮಹತ್ವ ಏನು ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತಕ್ಕಂಥದ್ದು. ಆಮೇಲೆ ಇನ್ನೊಂದು ನನಗೆ ತುಂಬ ಆಶ್ಚರ್ಯವನ್ನು ತರ್ತಕ್ಕಂತಹ ಸಂಗತಿ, ತುಂಬ ವಿಸ್ಮಯವಾದಂತಹ ಸಂಗತಿ, ತುಂಬ ಹೆಮ್ಮೆ ಪಡಬಹುದಾದಂತಹ ಸಂಗತಿ ಅಂತ ಅಂದರೆ, ನನಗೆ 885ರ ಒಂದು ತಮಿಳು ಶಾಸನ ಸಿಗುತ್ತೆ. ಆ ಶಾಸನ ಅದು ಉತ್ತರ ಆರ್ಕಾಟಿನ ವೇಂಡಿವಾಶ್ ಅನ್ನತಕ್ಕಂತಹ ಗ್ರಾಮದಲ್ಲಿ ಆ ಶಾಸನ ದೊರೆತಿರ್ತಕ್ಕಂಥದ್ದು. ಅದರ ಡೇಟು 885. ಅದರಲ್ಲಿ ಏನಪ್ಪ ಇದೆ ಅಂತಂದರೆ ಅದು ತಮಿಳಿನಲ್ಲಿದೆ ಶಾಸನ. ನಾನು ಇಂಗ್ಲೀಷು ಅದರ ಭಾಷಾಂತರವನ್ನು ಓದ್ಕೊಂಡಿದ್ದೀನಿ. ಅದರಲ್ಲಿ ಹೇಳೋದೇನೆಂದರೆ, ಹೆಣ್ಣು ಮಕ್ಕಳಿಗೋಸ್ಕರ ಒಂದು ವಿಶ್ವವಿದ್ಯಾನಿಲಯ ಇತ್ತು. ಅದರಲ್ಲಿ ಒಬ್ಬ ಹೆಣ್ಣು ಮಗಳೇ ಮುಖ್ಯ ಅಧಿಕಾರಿಯಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಗುಣಕೀರ್ತಿ ಅನ್ನತಕ್ಕಂತಹ ಅದಕ್ಕೂ ಮೇಲೆ ಅವರ ಗುರುಗಳು ಅವರು ಇದ್ದರು. ಹಾಗಾಗಿ ಅಲ್ಲಿ ಸುಮಾರು 900 ಜನ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಅವರಿಗೆ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ, ಹೆಣ್ಣು ಮಕ್ಕಳಿಗೋಸ್ಕರ ಒಂದು ವಿಶ್ವವಿದ್ಯಾನಿಲಯ ಇತ್ತು ಅನ್ನೋದೇ ಒಂದು ಬೆರಗನ್ನು, ಅತ್ಯಂತ ಆಶ್ಚರ್ಯವನ್ನು ಮೂಡಿಸ್ತಕ್ಕಂಥದ್ದು. ಮತ್ತು ಅದು 9ನೇ ಶತಮಾನದಲ್ಲಿ, 885ರ ಶಾಸನ ಅಂದರೆ ಅದು 9ನೇ ಶತಮಾನದ ಆ ಶಾಸನ. 9ನೇ ಶತಮಾನದಲ್ಲಿಯೇ ನಮ್ಮ ಭಾರತದಲ್ಲಿ ಇಂತಹ ಮಹಿಳೆಯರಿಗೋಸ್ಕರ ವಿಶ್ವವಿದ್ಯಾನಿಲಯ ಇತ್ತು ಅನ್ನೋದು ಅದು ಒಂದು ಹೊಸ ಸುದ್ದಿಯಾಗ್ತದೆ, ಐತಿಹಾಸಿಕ ದಾಖಲೆ ಆಗ್ತದೆ. ಆಮೇಲಿಂದ ಇನ್ನೂ ಆ ಶಾಸನದಲ್ಲಿ ಹೇಳ್ತಾರೆ, ಒಮ್ಮೆ 400 ಜನ ವಿದ್ಯಾರ್ಥಿನಿಯರ ಗುಂಪು ಒಂದಾಗುತ್ತೆ, 500 ಜನ ವಿದ್ಯಾರ್ಥಿನಿಯರ ಗುಂಪು ಒಂದಾಗಿ ಏನೋ ತಿಕ್ಕಾಟಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ಅವರ ಗುರುಗಳು ಬರ್ತಾರೆ. ಆಮೇಲೆ ಆಕೆ ವೈಸ್ ಚಾನ್ಸಲರ್ ಅಂತ ಕರಿಬೋದು, ಮುಖ್ಯಸ್ಥೆ ಅಂತ ಕರಿಬೋದು, ಅವರು ಎಲ್ಲ ನಿಂತ್ಕೊಂಡು ದೇ ಸೆಟಲ್ಡ್ ಇಟ್ ಅಮಿಕಬಲಿ ಅಂತ ಕಡೆಯ ವಾಕ್ಯದಲ್ಲಿ ಬರ್ತದೆ. ಅಂದರೆ ಆ ವಾದ ವಿವಾದಗಳನ್ನೆಲ್ಲ ಆಲಿಸಿ ಅವರಿಬ್ಬರಿಗೂ ತಿಳುವಳಿಕೆಯನ್ನು ಹೇಳಿ ಆ ವಿಶ್ವವಿದ್ಯಾನಿಲಯದಲ್ಲಿ ಉಂಟಾಗಿದ್ದಂತಹ ಸಂಘರ್ಷವನ್ನು ಅವರು ಹೋಗಲಾಡಿಸಿದ್ರು ಅಂತ ಹೇಳಿ ಅದು ಆ ಶಾಸನ ಬರುತ್ತೆ. ಇದು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಕುರಿತದ್ದು. ಬರೀ ಅಲ್ಲಿ ಶಿಕ್ಷಣಕ್ಕೆ ಮಾತ್ರ ಪ್ರಾಧಾನ್ಯತೆ ಕೊಡಲಿಲ್ಲ, ಆಧ್ಯಾತ್ಮವನ್ನು
ಮತ್ತು ಸಂಸ್ಕೃತಿಯನ್ನು, ಕಲೆಯನ್ನು, ಸಂಗೀತವನ್ನು ಎಲ್ಲವನ್ನು ಕಲಿಸ್ಕೊಡ್ತಾ ಇದ್ದಂತಹ ಒಂದು ವಿಶ್ವವಿದ್ಯಾನಿಲಯ ಆಗಿತ್ತು ಅನ್ನೋದು ಆ ಒಂದು ಶಾಸನದಲ್ಲಿ ನಮಗೆ ದೊರೆಯುತ್ತೆ. ಇದನ್ನು ಕಂಡಾಗ ನನಗೆ ಆಗತಕ್ಕಂತಹ ಆಶ್ಚರ್ಯ, ತುಂಬ ಜನರ ಅರಿವಿಗೆ ಇದು ಇನ್ನೂ ಯಾಕೆ ಬಂದಿಲ್ಲ? ನಮ್ಮಲ್ಲಿ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥವರು ಏನಾದರೂ ಅದರ ಹಿಂದಿನ ಆಧಾರಗಳನ್ನು ಕೊಟ್ಕೊಂಡು ಹೋದರೆ, ತಕ್ಷಶಿಲಾ ಇವುಗಳನ್ನೆಲ್ಲ ನಾವು ಹೆಸರಿಸ್ತೀವಿ, ಆದರೆ ಇದು ಅಷ್ಟೇ ಮುಖ್ಯವಾದದ್ದು ಅನ್ನೋದನ್ನು ನಾವು ನೆನಪಿಗೆ ತಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತು ಸಂಸ್ಕೃತಿ, ಸಾಹಿತ್ಯ, ಕಲೆ ಇವೆಲ್ಲಕ್ಕೂ ಸಂಬಂಧಪಟ್ಟಾಗೆ ಆ ಒಂದು ವಿಶ್ವವಿದ್ಯಾನಿಲಯ ಇದ್ದು ಅಲ್ಲಿಂದ ಅನೇಕರು ಹೊರಬರ್ತಾ ಇದ್ದರು ವಿದ್ಯಾವಂತರಾಗಿ ಅನ್ನೋದು ನಾವು ಗಮನಿಸಬೇಕಾದದ್ದು. ಅವರಲ್ಲಿ ಸಾಹಿತ್ಯಗಳು ಬಂದಿರಬೇಕು ಅನ್ನೋದು ನನ್ನ ಒಂದು ಭಾವನೆ. ಇಂತಹ ಒಂದು ಅಪೂರ್ವವಾದಂತಹ ಸಂಗತಿಯನ್ನು ಎಲ್ಲರೊಡನೆ ಹಂಚ್ಕೊಳ್ಳೋದು ಅಂದರೆ ನನಗೆ ತುಂಬಾ ಸಂತೋಷ ಆಗುತ್ತೆ.